ದೇಶದಲ್ಲಿ ಚುನಾವಣಾ ರಣಕಣ ರಂಗೇರಿದೆ. ಕರ್ನಾಟಕದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ಎಲ್ಲರ ಗಮನ ಸೆಳೆದಿದೆ. ಸಿಎಂ ಪುತ್ರನ ವಿರುದ್ಧ ಸುಮಲತಾ ಕಣಕ್ಕಿಳಿದದ್ದೇ ತಡ ವಾಕ್ಸಮರ ತಾರಕಕ್ಕೆ ಮುಟ್ಟಿದೆ. ಪಂಚ್ಗೆ ಕೌಂಟರ್ ಪಂಚ್, ಏಟಿಗೆ ತಿರುಗೇಟು ಜೋರಾಗಿ ನಡೀತಾ ಇದೆ. ಸಿಎಂ ಕುಮಾರಸ್ವಾಮಿ, ಸಚಿವ ಪುಟ್ಟರಾಜು ಸುಮಲತಾ ಮೇಲೆ ವಾಗ್ದಾಳಿ ನಡೆಸ್ತಿದ್ರೆ ಅತ್ತ ಸುಮಲತಾ ಕೂಡ ಸರಿಯಾಗಿ ತಿರುಗೇಟು ಕೊಡ್ತಿದ್ದಾರೆ. ಮಂಡ್ಯ ಅಖಾಡದಲ್ಲಿ ನಡೀತಿರುವ ವಾಗ್ಯುದ್ಧದ ಸಂಪೂರ್ಣ ಝಲಕ್ ಇಲ್ಲಿದೆ ನೋಡಿ. ಏನ್ ದಾಳಿ ಬೇಕಾದ್ರೂ ಮಾಡ್ಕೊಳ್ಳಿ, ಇದಕ್ಕೆಲ್ಲ ಎದುರ್ಕೊಂಡು ಕೂತ್ಕೊತೀವ. ಏನಿದೆ ಗೊತ್ತಿದೆ ನನಗೆ, ಯಾವ ಪರಿಣಾಮ ಬೀರ್ತಕ್ಕಂಥ ಪ್ರಶ್ನೆ ಇಲ್ಲ. ಇದ್ರ ಮುಖಾಂತರ ಅವ್ರೇನಾದರೂ ಮಂಡ್ಯದಲ್ಲಿ ಬಿಜೆಪಿ ಅಭ್ಯರ್ಥಿ ಬೆಂಬಲಿತ ಅಭ್ಯರ್ಥಿ ಗೆಲ್ಲಿಸ್ಕೊತೀವಿ ಅಂತ ತಿಳ್ಕೊಂಡಿದ್ರೆ ಅದು ಕನ್ಸಿನ್ ಮಾಡ್ತೀವಿ. ನಾವು 8-8 ಶಾಸಕರು ಗೆಲ್ಸ್ಕೊಟ್ಟಿರ್ತಕ್ಕಂಥದ್ದು, ಲೋಕಸಭಾ ಸದಸ್ಯರು ಗೆಲ್ಸ್ಕೊಟ್ಟಿರ್ತಕ್ಕಂಥದ್ದು, 3 ಜನ MLC ಗೆಲ್ಸ್ಕೊಟ್ಟಿರ್ತಕ್ಕಂಥದ್ದು ನನ್ನ ಕಾರ್ಯಕರ್ತರ ಶಕ್ತಿಯಿಂದ. ಇವರಂಗೆ ನಾಟಕ ಆಡಕ್ಕೆ ಬಂದವರಲ್ಲ ಇವತ್ತು ಅಭ್ಯರ್ಥಿ, ಫಿಲಮ್ ಅಲ್ಲಿ ಆಕ್ಟ್ ಮಾಡಕ್ ಬಂದವರಲ್ಲ, ಆಕ್ಟ್ ಮಾಡ್ದಂಗೆ ಮಾಡಕ್ ಬಂದವರಲ್ಲ ಸರ್, ಇದು ಈ ಆಟ ನಡೆಯೋದಿಲ್ಲ, ಇದನ್ನು ತೋರಿಸ್ಕೊಡ್ತಾರೆ ನನ್ನ ಜಿಲ್ಲೆಯ ಜನ. ಇವ್ರ ಆಕ್ಟ್ ನೋಡಿ ನಮ್ಮ ಕ್ಯಾಂಡಿಡೇಟ್ಗೆ ಕನ್ಫ್ಯೂಸ್ ಆಗಿದೆ, ಇಷ್ಟೆಲ್ಲ ಆಕ್ಟ್ ಮಾಡ್ಬೋದಂತ ನನಗೆ ಗೊತ್ತೇ ಇಲ್ವಲ್ಲ ಅಂತೇಳಿ ನಮ್ಮ ಕ್ಯಾಂಡಿಡೇಟ್ಗೆ ಒಂಥರ ಕನ್ಫ್ಯೂಸ್ ಆಗಿದೆ. ಈಗ ಯಾವ ರೀತಿಯ ಸಿಂಪತಿ ಜನರಕ್ಕೆ ಅವ್ರ ಮೇಲೆ ಇಲ್ಲ ಅನ್ನೋ ವಿಷಯ ಅವ್ರಿಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಈ ಇಶ್ಯೂ ಇವತ್ತಿಂದ ಮಾಡಿಕೊಂಡು ಹೊರಡ್ತಾರೆ ಗ್ಯಾರಂಟಿ. ಅದನ್ನು ಏನೋ ನಾನು ಇದನ್ನು ಮಾಡಿಸಿದ್ದೀನಿ, ಇದರಿಂದ ನನ್ನ ಕಾರ್ಯಕರ್ತರೆಲ್ಲ ಏನೋ ಕೋಪಕ್ಕೆ ಪ್ರತಿಭಟನೆ ಮಾಡಿ ಅಲ್ಲೂ ಇಲ್ಲಿ ಏನೋ ಈ ಥರದ್ದು ಒಂದು ಸ್ಟ್ರಾಟಜಿ ಅವರು ಮಾಡ್ಕೊಂಡು ಬರ್ತಾರೆ. 100% ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗ್ಲಿ, ನನ್ನ ಪಾಡಿಗೆ ನಾನು ಮಾಡ್ಕೊಂಡು. ಇವತ್ತು ಇವ್ರೇನು ಇವ್ರ ಬೆಂಬಲಿತ ಅಭ್ಯರ್ಥಿ ಇದ ಬಂಡವಾಳ ಈಚೆ ತೆಗಿತೀವಿ ಇವತ್ತಿಂದ, ಇವ್ರ ಬೆಂಬಲಿತ ಅಭ್ಯರ್ಥಿ ಇದಾರಲ್ಲ ಸರ್ ಮಂಡ್ಯ, ಇವ್ರ ಬಂಡವಾಳನ ಇವತ್ತಿಂದ ನಮ್ಮ ಜಿಲ್ಲೆಯ ಮುಖಂಡರು ಕಾರ್ಯಕರ್ತರು ಈಚೆ ತೆಗಿತಾರೆ. ಎಲ್ಲೆಲ್ಲಿ ಇವ್ರು ಹೋಗಕ್ ಮುನ್ನ ದುಡ್ಡು ಹಂಚ್ಕೊಂಡು ಹೋಗ್ತಾ ಇದಾರೆ, ಯಾವ ರೀತಿ ನಾಟಕ ಬೆಳವಣಿಗೆ ಮಾಡ್ತಾ ಇದಾರೆ, ಇವ್ರ ಬಂಡವಾಳನ ಈಚೆ ತೆಗಿತಾರೆ ಇವತ್ತಿಂದ. ಏನಾದ್ರೂ ನನ್ನ ಬಗ್ಗೆ ಮಾತಾಡೋಕ್ ಮೊದಲು ಪುಟ್ಟರಾಜ್ ಅವರೇ, ಒಂದೇ ಒಂದು ನಿಮಿಷ ಕಣ್ಣು ಮುಚ್ಕೊಂಡು ಅಂಬರೀಷ್ ಅವ್ರನ್ನ ನೆನೆಸ್ಕೊಳ್ಳಿ. ನಮ್ಮ ನಿಮ್ಮ ಸಂಬಂಧ ಏನಿತ್ತು, ಒಂದೇ ಒಂದು ನಿಮಿಷ ಮನಸ್ಸಾಕ್ಷಿ ಅನ್ನೋದು ಇದ್ರೆ ನಿಮಗೆ, ಎಲ್ಲಾದರೂ ಇನ್ನೂ ಆ ಮನಸ್ಸಾಕ್ಷಿ ಬದುಕಿದ್ರೆ ನೀವು ನೆನೆಸ್ಕೊಳ್ಳಿ. ಮೊನ್ನೆ ಅದು ಯಾವುದು ಕಲ್ತೂರು ಆಟದ ಬಗ್ಗೆ, 3 ಗಂಟೆ ರಾತ್ರಿಲಿ ಯಾರಾದರೂ ಹೋಗಿ ಕಲ್ತೂರ್ತಾರ ಮನೆ ಹತ್ತಿರ, ಘಟನೆ ನಡೆದಂಥ 8 ಗಂಟೆ ಮುಂಚೆ ಏನಾಗಿದೆ, ಕೆಆರ್ಪೇಟೆನಲ್ಲಿ ಯಾರ ಕಾಲಿಗೆ ಯಾರ ಕಾರಿಗೆ ಯಾರು ಕಲ್ತೂರಿದ್ದಾರೆ, ಇನ್ನಾದ್ರ ರಿಪರ್ಕೇಶನ್ ಬೇರೆ ಬೇರೆ ಏನೇನು ಆಗಬಹುದು ಅಂತಕ್ಕಂಥ ಹಿನ್ನೆಲೆ ಒಳಗೆ ಸಿನಿಮಾದಲ್ಲಿ ಡ್ರಾ ಮಾಡ್ದಂಗೆ ಆಡಿದ್ರೆ ಬಹಳ ದಿವಸ ಇರ್ಲಿಕ್ಕೆ ಆಗೋದಿಲ್ಲ. ಅವೆಲ್ಲ ದರ್ಶನ್ ಅವ್ರ ಮನೆ ಮೇಲೆ ಕಲ್ಲು ತೂರಾಟ ಮಾಡಿ ಡ್ರಾಮಾ ಮಾಡೋ ಅಗತ್ಯ ದರ್ಶನ್ಗೂ ಇಲ್ಲ, ಯಾರಿಗೂ ಇಲ್ಲ. ಸಾಲ ಮನ್ನಾ, ಶುಗರ್ ಫ್ಯಾಕ್ಟ್ರಿ ದುಡ್ಡು ಕೊಟ್ಟಿಲ್ಲ ಕಬ್ಬು ಬೆಳೆಗಾರರಿಗೆ, ಅವ್ರಿಗೆ ವಿಷಯ ಗೊತ್ತಿದ್ದಿರ್ತಾನೆ. ನಾನು ಅದೇ ಊರಿಗೆ ಹೋಗ್ಲಿಕ್ಕೆ ತಯಾರಾಗಿದ್ದೇನೆ, ನಾಳೆ ಚುನಾವಣೆ ಪ್ರಾರಂಭ ಆದ್ಮೇಲೆ ಬರಲಿ, ಯಾರು ಚರ್ಚೆ ಮಾಡ್ತಾರೆ. ಈಗ ನೀವು ನಾವು ರೈತರ ಸಾಲ ಮನ್ನಾ ಮಾಡಿದ್ದೀವಿ ಅಂತ ಹೇಳ್ತಿದ್ದೀರಾ ಇವತ್ತು, ಬಟ್ ರೈತರು ಯಾಕೆ ಹ್ಯಾಪಿ ಇಲ್ಲ, ಯಾಕೆ ರೈತರು ಅವ್ರ ಪರವಾಗಿಲ್ಲ ಇವತ್ತು? ಈಗ ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ ರೈತ ಸಂಘದವರು, ಏನಕ್ಕೆ? ನಿಜವಾಗ್ಲೂ ಅವ್ರು ಸಾಲ ಮನ್ನಾ ಮಾಡಿ ಅವ್ರ ಕಷ್ಟ ಎಲ್ಲ ಇವರು ನೋಡಿಕೊಂಡು ಅದಕ್ಕೆಲ್ಲ ಒಂದು ಪರಿಹಾರ ಇವ್ರು ಕೊಟ್ಟಿದ್ದೆ ಆದರೆ ಇವತ್ತು ರೈತರು ಅವ್ರ ಜೊತೆಯಲ್ಲಿ ಇರ್ತಾ ಇದ್ರು. ರೈತರಿಗೆ ಯಾಕೆ ಈ ಕಷ್ಟದಲ್ಲಿದ್ದಾರೆ, ಯಾಕೆ ಈ ಸಂಕಷ್ಟದಲ್ಲಿದ್ದಾರೆ, ಯಾಕೆ ಅವರ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಇವತ್ತು? ರೈತರಿಗೆ ನೀವೆಲ್ಲ ಮಾಡಿದಿರಿ ತಾನೆ, ಮತ್ತೆ ನಿಮ್ಮ ಜೊತೆಯಲ್ಲಿ ಯಾಕೆ ಬರ್ತಾ ಇಲ್ಲ ಅವರು? ನಿಖಿಲ್ ಕುಮಾರಸ್ವಾಮಿಯ ಬೆಂಗಾವಲಿಗಿದ್ದಾಗ ಎಷ್ಟು ಪಕ್ಷಗಳು ಒಂದಾದರೂ ಇಂಟರ್ನಲಿ ಎಕ್ಸ್ಟರ್ನಲಿ ಮಂಡ್ಯ ಜಿಲ್ಲೆಯ ಜನತೆಯ ಶಕ್ತಿ ಅವನ ಬೆನ್ನಿಗಿದ್ದಾಗ ಈ ಇಂಟರ್ನಲಿ ಎಕ್ಸ್ಟರ್ನಲಿ ಒಳೇಟು ಕೊಡ್ತಕ್ಕಂಥದ್ದು ಹೊರೇಟು ಕೊಡ್ತಕ್ಕಂಥದ್ದು ಹಣ ಖರ್ಚು ಮಾಡಿ ಕೊಂಡ್ಕೊಳ್ತಕ್ಕಂಥದ್ದು ಅದು ಎಲ್ಲಿಂದ ದುಡ್ಡು ಬರ್ತಿದೆಯೋ ಗೊತ್ತಿಲ್ಲ ನನಗೆ. ಹಣ ಬಲ ಇಲ್ಲ ಅನ್ನೋದು ನಿಜ, ಬಟ್ ಹಣದಿಂದಾನೇ ಎಲ್ಲ ಎಲೆಕ್ಷನ್ಸು ಗೆಲ್ಬೋದು ಅಂದ್ಕೊಂಡ್ರೆ ಅದು ಭ್ರಮೆ. ಹಣದಲ್ಲೇ ಎಲ್ಲ ನಡೆದ್ಬಿಡುತ್ತೆ ಅಂದ್ಕೊಂಡ್ರೆ ಅದು ಟೋಟಲಿ ರಿವರ್ಸ್ ಆಗುವಂಥ ಸಾಧ್ಯತೆಗಳು ಬೇಕಾದಷ್ಟಿದೆ, ಅದು ಪ್ರೂಫು ಇದೆ. ಅದಕ್ಕೆ ಹಣದಿಂದ ಮಂಡ್ಯದ ಜನ ಮರಳಾಗಲ್ಲ ಅನ್ನೋ ಮಾತು ಅವರೇ ಹೇಳಿದ್ದಾರೆ, ಅದನ್ನೇ ನಾನು ಹೇಳ್ತಾ ಇದ್ದೀನಿ, ಹಣದಿಂದ ಮಂಡ್ಯದ ಜನ ಮರಳಾಗಲ್ಲ. ಕ್ಯಾಸೆಟ್ ಬೇರೆ ಹಾಕೊಂಡಿದ್ದೀರಿ, ಯಾವುದು ಆಡಿಯೋ ಬೇರೆ ರಿಲೀಸ್ ಮಾಡ್ಕೊಂಡಿದ್ದೀರಿ, ಇವೆಲ್ಲ ಚಿತಾವಣೆಗಳು ನಡೆಸಿದ್ರು ಈ ಜಿಲ್ಲೆಯ ಜನತೆ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿಯನ್ನು ಅವರ ಕುಟುಂಬದ ಒಬ್ಬ ಮಗನೋ ಅಣ್ಣನೋ ತಮ್ಮನೋ ಆಗಿ ಈ ಒಂದು ಜಿಲ್ಲೆಯ ಮತದಾರರು ಈಗಾಗಲೇ ಅವರ ಹೃದಯದಲ್ಲಿ ಸ್ವೀಕಾರ ಏನು ಮಾಡಿದ್ದಾರೆ. ಇದು ಯಾವುದೇ ಶಕ್ತಿಗಳು ಯಾವುದೇ ಕುತಂತ್ರದ ರಾಜಕಾರಣದಿಂದ ಈ ಚುನಾವಣೆಯಲ್ಲಿ JDS ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸ್ತೀವಿ ಅಂತ ಹೇಳಿ ಅವರು ಭಾಳ ದೊಡ್ಡ ಮಟ್ಟದ ರಣತಂತ್ರಗಳನ್ನು ರೂಪಿಸಿದರು, ಅದು ಯಶಸ್ಸಾಗೋದಿಲ್ಲ ಅಂತಕ್ಕಂಥದ್ದು ನನಗೆ ಆತ್ಮವಿಶ್ವಾಸ ಇದೆ.
ಮುಖ್ಯಮಂತ್ರಿಗಳು ಅವ್ರ ಸ್ಥಾನ ಏನು, ಮುಖ್ಯಮಂತ್ರಿ ಅಂದರೆ ಆನರಬಲ್ ಸಿ ಎಂ, ಅವ್ರು ಯಾಕೆ ಒಂದು ಆಡಿಯೋ ಟೇಪ್ ರಿಲೀಸ್ ಬಗ್ಗೆ ಆ ಲೆವೆಲ್ಗೆ ಹೋಗಿ ಮಾತಾಡ್ತಿದ್ದಾರೆ? ಅದು ದರ್ಶನ್ ಬಗ್ಗೆ, ದರ್ಶನ್ ಏನು ಮಾಡಿದ್ದಾರೆ, ಅವ್ರಿಗೆ ಏನು ತಪ್ಪು ಮಾಡಿದ್ದಾರೆ ದರ್ಶನ್, ಅದನ್ನು ಹೇಳಿ ಅವರು. ವೈ ಆರ್ ಯು ಟಾರ್ಗೆಟಿಂಗ್ ದರ್ಶನ್ ಆರ್ ಯಶ್, ಇದಕ್ಕೆ ಕಾರಣ ಏನು ಅಂತ ಅವ್ರು ಹೇಳಿ ಫಸ್ಟ್. ಏನು ತಪ್ಪು ಮಾಡಿದ್ದಾರೆ ಅವರು, ನಿಮ್ಗೇನು ದ್ರೋಹ ಮಾಡಿದ್ದಾರೆ, ನಿಮ್ಮ ಬಗ್ಗೆ ಅವ್ರು ಏನಾದ್ರು ತಪ್ಪು ಹೇಳಿಕೆ ಕೊಟ್ಟಿದ್ದಾರಾ, ಅಥವಾ ಅಭ್ಯರ್ಥಿ ಬಗ್ಗೆ ಏನಾದರೂ ತಪ್ಪು ಹೇಳಿಕೆ ಕೊಟ್ಟಿದ್ದಾರಾ, ನಿಮಗೆ ದ್ರೋಹ ಮಾಡುವಂಥ ಕೆಲಸ ಮಾಡಿದಾರ, ನನ್ನ ಪರವಾಗಿ ಪ್ರಚಾರಕ್ಕೆ ಬರೋದೇ ತಪ್ಪ? ಪಾಪ ಏನು ಜನಸಾಗರವೇ ಹರಿದು ಬಂದ್ಬಿಡ್ತಂತಲ್ಲ ಮೊನ್ನೆ, ಆ ಜನಸಾಗರ ಹರಿದು ಬಂದಿದ್ದು ನೋಡಿ ಅದೊಂದು ಕೇಬಲ್ ಬೇರೆ ಕಟ್ ಮಾಡಿಬಿಟ್ರಂತೆ ನೋಡಿದೆ ನಾನು, ಅದು ನೋಡ್ಬಿಟ್ಟು ಭಯಭೀತರಾಗಿ ಕೇಬಲ್ ಕಟ್ ಮಾಡಿಬಿಟ್ರಂತೆ. ಅಲ್ರಿ, ಯಾವುದೋ ಟ್ರಾನ್ಸ್ಫಾರ್ಮರ್ ಸುಟ್ಟೋಗಿ ಒಂದು ಗಂಟೆಯಲ್ಲಿ ಇನ್ನೊಂದು ಟ್ರಾನ್ಸ್ಫಾರ್ಮರ್ ಹಾಕಿ ಕರೆಂಟ್ ಕನೆಕ್ಷನ್ ಕೊಟ್ಟವ್ರೆ. ಮಂಡ್ಯದಲ್ಲಿ ಇವ್ರು ಯಾರೋ ರ್ಯಾಲಿ ಮಾಡ್ತಾರೆ ಅಂತ ನೋಡಿ ಯಾರೋ ಸಿನಿಮಾ ನಟರು ಬಂದು, ಇದಕ್ಕೆ ಎದುರ್ಕತ್ತೀವ ನಾವು, ಇದಕ್ಕೆ ನಾವು ಎದುರ್ಕೊಂಡು ಎಷ್ಟೇ ಸಭೆ ಮಾಡಿಲ್ಲ ಮಂಡ್ಯದಲ್ಲಿ. ಅದರಿಂದ ಕೇಬಲ್ ಕಟ್ ಮಾಡೋದು, ಏನೋ ಜನ ನೋಡೋದನ್ನ ನಿಲ್ಲಿಸಬೇಕು ಅನ್ನೋದು ನಮ್ಮಲ್ಲಿ ಅಂತ ಕೀಳುಮಟ್ಟದ ರಾಜಕೀಯ ನಮಗಿಲ್ಲ ಅದು. ಈಗ ಮಂಡ್ಯದಲ್ಲಿ ಅವತ್ತು ಕೇಬಲ್ ಕಟ್ಟು, ಕರೆಂಟ್ ಕಟ್ ಅನ್ನೋದು ನೀವೆಲ್ಲರೂ ನೋಡಿದ್ದೀರ, ನೀವೇ ಸಾಕ್ಷಿಗಳು. ಅವತ್ತು ಜನ ಹೇಗೆ ಬಂದು ಹೇಳ್ತಾ ಇದ್ರು, ಯಾರ ಮನೆಯಲ್ಲೂ ಕರೆಂಟ್ ಇಲ್ಲ, ಯಾರು ಟಿ ವಿ ನೋಡೋಕ್ಕೆ ಬಿಡ್ತಾ ಇಲ್ಲ ಅನ್ನೋ ಮಾತು, ಅದನ್ನು ನಾವೇ ಮಾಡ್ಕೊಂಡಿದ್ವಾ? ಇದಕ್ಕೆ ಆನ್ಸರ್ ಅವ್ರು ಹೇಳಲೇಬೇಕು. ಇವತ್ತು ಓಪನ್ಲಿ ಎಸ್ ಪಿ ಮೂಲಕ ಅಫೀಷಿಯಲ್ ಆಗಿ ಲೆಟರ್ ಕಳಿಸ್ತಾರೆ, ಅದನ್ನು ನಿಮ್ಮ ಟಿ ವಿಲಲ್ಲೂ ಬಹುಶಃ ಹಾಕಿರಬೇಕು ನೀವು. ಅದು ಅನ್ಇಂಟ್ರಪ್ಟೆಡ್ ಪವರ್ ಸಪ್ಲೈ ಹ್ಯಾಸ್ ಟು ಬಿ ಎನ್ಶೋರ್ಡ್ ಅಂತ ಒಂದು ಲೆಟರ್ ಹಾಕ್ತಾರೆ. ಅಲ್ಲಿಗೆ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಅವತ್ತು ಪವರ್ ಕಟ್ ಮಾಡಿಸಿದ್ದು, ಇವತ್ತು ಪವರ್ ಆನ್ ಮಾಡಿಸಿದ್ದು ಯಾರು ಅಂತ? ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ನಾನು ಒಂದು ಅಣ್ಣ ತಮ್ಮದರ ರೀತಿಯಲ್ಲಿ ಇವತ್ತೇನು ರಾಜಕಾರಣವನ್ನು ಹೊಸದಾಗಿ ಪ್ರಾರಂಭ ಮಾಡಿದ್ದೇವೆ. ಇವತ್ತು ಈ ಒಂದು ಮೈತ್ರಿ ಸರ್ಕಾರವನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡತಕ್ಕಂಥದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರು ನನಗೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸವನ್ನೇ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇವತ್ತು ಈ ಒಂದು ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನು ಗೆಲ್ಲಿಸಲೇಬೇಕು ಅಂತ ಹೇಳಿ ಶಿವಕುಮಾರ್ ಅವರು ಇವತ್ತು ನನ್ನ ಜೊತೆಗೂಡಿ ಮಂಡ್ಯ ಜಿಲ್ಲೆಯ ಜನತೆಗೆ ಯಾವ ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ವೈಯಕ್ತಿಕವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಒಬ್ಬರು ಕಾಂಗ್ರೆಸ್ ಪಕ್ಷ, ಇನ್ನೊಬ್ರು ಜೆ ಡಿ ಎಸ್ ಪಕ್ಷ, ಜಸ್ಟ್ ಬಿಫೋರ್ ಅಸೆಂಬ್ಲಿ ಎಲೆಕ್ಷನ್ಸು ಒಬ್ರಿಗೊಬ್ಬರು ಎಲ್ಲ ಕ್ಷೇತ್ರದಲ್ಲೂ ಒಂದು ಏನಂತಾರೆ ತುಂಬಾ ಒಂದು ವಿಪರೀತವಾದ ತೀವ್ರವಾಗಿ ಒಬ್ರಿಗೊಬ್ಬರು ಟೀಕೆ ಮಾಡಿಕೊಂಡು ಒಬ್ರಿಗೊಬ್ಬರು ಮಾತುಗಳನ್ನ ಹೇಳಿಕೊಂಡು ಫೈಟ್ ಮಾಡಿರೋ ಅಂಥ ಪಾರ್ಟಿ ಇವೆರಡೂ. ಇವತ್ತು ಈ ಒಂದು ಮೆರವಣಿಗೆ ಅಂತಕ್ಕಂಥದ್ದು ನಾನೇನು ಕಂಡೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೊಸ ನಾಗಮಂಗಲದಲ್ಲಿ ಈ ರೀತಿಯ ಒಂದು ಚುನಾವಣಾ ಪ್ರಚಾರದ ಒಂದು ಕಾರ್ಯಕ್ರಮದಲ್ಲಿ ಏನು ಭಾಗವಹಿಸಿದ್ದ ಮೆರವಣಿಗೆ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಇವತ್ತು ಒಂದು ದಾಖಲೆಯನ್ನ ನನ್ನ ಮಂಡ್ಯ ಜಿಲ್ಲೆಯ ಜನತೆ ನನ್ನ ತಂದೆ ತಾಯಂದರು ಮಾಡಿದ್ದೀರಿ, ನಮ್ಮ ಯುವಕರು ನೆರವೇರಿಸಿದ್ದೀರಿ. ಕೆಲವರು ಬಂದು ನನ್ನ ಹತ್ರ ಹೇಳಿದ್ದು, ರಾಮನಗರದಿಂದ, ಕನಕಪುರದಿಂದ, ಚನ್ನಪಟ್ಟಣದಿಂದ, ಮೈಸೂರಿಂದ ಎಲ್ಲ ಬಂದಿದ್ದಾರೆ ಅನ್ನೋ ಮಾತು, ಇದು ನಿಜ ಅನ್ನೋ ಸುಳ್ಳೋ ನನಗೆ ಗೊತ್ತಿಲ್ಲ, ಬಟ್ ಈ ಥರದ್ದು ಫೀಡ್ಬ್ಯಾಕ್ ಬಂತು. ಇನ್ನು ಒಂದಷ್ಟು ದುಡ್ಡು ಕೊಟ್ಟಿದ್ದಾರೆ ಪರ್ ಬೈಕ್, ಅವ್ರ ಎದ್ದಿನ ಗಾಡೀಲಿ ಬಂದರೆ ಇಷ್ಟು, ಬಸ್ಸಲ್ಲಿ ಬಂದರೆ ಇಷ್ಟು, ಮೋಟರ್ ಬೈಕಲ್ಲಿ ಬಂದರೆ ಇಷ್ಟು, ಅಥವಾ ಮಂಡ್ಯದಲ್ಲಿ ಒಬ್ಬ ಮನೆಗೆ ಈ ಥರ 1,000 ರೂಪಾಯಿ ಹಂಚೋಕೆ ಹೋಗ್ತಿದ್ದಾರೆ ಅನ್ನೋದು ಒಂದಷ್ಟು ವೀಡಿಯೋಗಳನ್ನೂ ನಮ್ಗೆ ಕಳಿಸಿದ್ದಾರೆ ಈ ರೀತಿ ಮಾಡ್ತಿರೋದು. ಸೊ ಇದರಲ್ಲಿ ನಿಜ ಎಷ್ಟು ಸುಳ್ಳು ಎಷ್ಟು ನನಗೆ ಗೊತ್ತಿಲ್ಲ, ಬಟ್ ಇದೆ ಈ ಫ್ಯಾಕ್ಟ್ ಅಂತೂ ಇದೆ. ಬಿಜೆಪಿಯ ನಾಯಕರ ಬೆಂಬಲವನ್ನು ಪಡೆದು ಇವತ್ತು ಚುನಾವಣೆ ನಡೆಸಲಿಕ್ಕೆ ಬಂದಿರತಕ್ಕಂತಹ ಈ ಪಕ್ಷೇತರ ಅಭ್ಯರ್ಥಿ, ನಾವು ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಚುನಾವಣೆ ನಡೆಸ್ತಾ ಇದ್ದೇವೆ, ಇದನ್ನ ಲೋಕ ಹೇಳಿದ್ದಾರೆ ಚುನಾವಣಾ ಆಯೋಗಕ್ಕೆ. ಒಂದು ಈ ಒಂದು ವೇದಿಕೆ ಮುಖಾಂತರ ನಾನು ಯಾವ ರೀತಿ ನನ್ನ ಬದುಕನ್ನು ಇವತ್ತು ಕಳೆದಿದ್ದೇನೆ ನಿಮ್ಮ ಮುಂದೆ ಹೇಳಲೇಬೇಕು. ನಾನು ಬದುಕಿರ್ತಕ್ಕಂಥದ್ದು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು, ಅಧಿಕಾರವನ್ನು ಇವತ್ತು ದುರ್ಬಳಕೆ ಮಾಡಿಕೊಂಡು ನನ್ನ ರಾಜಕೀಯ ಜೀವನವನ್ನು ಮಾಡಿಲ್ಲ. ಇವತ್ತು ಓಪನ್ಲಿ ಎಸ್ ಪಿ ಮೂಲಕ ಅಫೀಷಿಯಲ್ ಆಗಿ ಲೆಟರ್ ಕಳಿಸ್ತಾರೆ, ಅದನ್ನು ನಿಮ್ಮ ಟಿ ವಿಲಲ್ಲೂ ಬಹುಶಃ ಹಾಕಿರಬೇಕು ನೀವು. ಅದು ಅನ್ಇಂಟ್ರಪ್ಟೆಡ್ ಪವರ್ ಸಪ್ಲೈ ಹ್ಯಾಸ್ ಟು ಬಿ ಎನ್ಶೋರ್ಡ್ ಅಂತ ಒಂದು ಲೆಟರ್ ಹಾಕ್ತಾರೆ. ಅಂದರೆ ಅಫೀಷಿಯಲ್ ಮೆಷಿನ್ರಿನ ಯಾವ ಲೆವೆಲ್ಗೆ ಮಿಸ್ಯೂಸ್ ಮಾಡ್ಕೋತಿದ್ದಾರೆ ಅನ್ನೋದಕ್ಕೆ ಇದು ನಿಮಗೆ 100% ಪ್ರೂಫ್. ಇದು ಈ ವಿಷಯನೂ ನಾನು
ಕಮಿಷನರ್ ಹತ್ರ ಹೇಳಿದ್ದೀನಿ. ಅವರು ಇದು ತುಂಬ ಸೀರಿಯಸ್ ವಿಷಯ, ಇದು ಇದು ಇಟ್ಸ್ ನಾಟ್ ನಾರ್ಮಲ್ ಒನ್. ನಾವು ಇದನ್ನು ತುಂಬ ಸೀರಿಯಸ್ ಆಗಿ ಟೇಕಪ್ ಮಾಡ್ತೀವಿ. ಯಾವುದೇ ಒಂದು ಅಧಿಕಾರ ಈ ಥರ ಅಫಿಷಿಯಲ್ ಆಗಿ ಅವ್ರಿಗೆ ಡೈರೆಕ್ಷನ್ ಕೊಡೋಕ್ಕೆ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಸಿ ಎಂ ಆಗಿದ್ರೂ ಅವರು ಕ್ಯಾಂಪೇನ್ ಬಂದಾಗ ಅವ್ರ ಹಿ ಇಸ್ ಜಸ್ಟ್ ಅ ಪೊಲಿಟಿಕಲ್ ಲೀಡರ್. ಈ ಥರದ್ದೊಂದು ಫೆಸಿಲಿಟೇಟ್ ಮಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ, ಯಾವ ಅಫಿಷಿಯಲನ್ನು ಇದು ಮಾಡಬಾರ್ದು. ದೇ ಆರ್ ಗೋಯಿಂಗ್ ಟು ಟೇಕ್ ಇಟ್ ಅಪ್ ಆಸ್ ಅ ಸೀರಿಯಸ್ ಅಫೆನ್ಸ್ ಅಂತ ಹೇಳಿದ್ರು. ಇಲ್ಲಿ ಆ ಮಗು ಬರೆದಿದ್ದಾಳಲ್ಲಿ ಇಲ್ಲಿ ಲೆಟರ್ ಕಳಿಸಿದ್ದಾರೆ. ಯಾರು ಬರೀ ಮೀನು ಬರೆದಿದ್ದಪ್ಪ ಇದು, ಇಲ್ಲಿ ಲೆಟರ್ ಕಳಿಸ್ತಾರೆ. ಆ ಮಗುಗೆ 3 ವರ್ಷಗಳ ಹಿಂದೆ ಬೋನ್ ಮ್ಯಾರೋ ಕಾಯಿಲೆ, ಆ ಮಗು ಬದುಕಲ್ಲ ಅಂತೇಳಿ ಆ ತಾಯಿ ಜನ್ಮ ಕೊಟ್ಟಂತ ಮಗುನ ನನ್ನ ಮನೆಗೆ ಕರ್ಕೊಂಡ್ಬಂದು 3 ವರ್ಷದ ಹಿಂದೆ ಆ ಮಗುವನ್ನು ಉಳಿಸ್ಲಿಕ್ಕೆ, ಆ ಮಗುವನ್ನು ಉಳಿಸ್ಲಿಕ್ಕೆ ಅವತ್ತು 30 ಲಕ್ಷ ರೂಪಾಯಿಗಳನ್ನ ಸ್ವಂತ ಹಣದಲ್ಲಿ ಆ ಮಗುವನ್ನು ಉಳಿಸ್ಲಿಕ್ಕೆ ನಾನೇನು ಪ್ರಯತ್ನ ಪಟ್ಟೆ. ಆ ಒಂದು ಕಾಯಿಲೆಯಲ್ಲಿದ್ದಂಥ ಮಗು ಇವತ್ತೇನು ಆರೋಗ್ಯವಾಗಿದ್ದಾಳೆ. ಆ ಹೊರೆ ಹೊತ್ಕೊಂಡು ಇಲ್ಲಿ ಬಂದು ಆ ತಾಯಿ ಜೊತೆ ಆ ಮಗು ಮುಂದೆ ನಿಂತಿದೆ. ಐ ಫೀಲ್ ವೆರಿ ಬ್ಯಾಡ್ ನಾನು ಇದನ್ನು ಹೇಳ್ಕೊಳ್ಳೋಕ್ಕೆ. ಇದು ಹೇಳ್ಕೊಳ್ಳೋ ಅಂಥ ವಿಷಯ ಅಲ್ಲ ಇವು ಯಾವುದೂ. ಇವು ಇವತ್ತು ಅವರು ಪದೇ ಪದೇ ನಾನೊಂದು ಹುಡುಗಿನ ಆಪರೇಷನ್ ಮಾಡಿದ್ನಿ ಅವಳು ಇಲ್ಲಿ ಬಂದು ಈಗ ನನಗೆ ಅಲ್ಲಿ ಕೃತಜ್ಞತೆ ಹೇಳ್ಕೊಂಡು ನಿಂತಿದ್ದಾಳೆ ಅಂತ ಹೇಳ್ತಾರಲ್ಲ ಸಿ ಎಂ. ಇವತ್ತು ಈ ಥರ ಒಂದು ಪ್ರಚಾರ ಮಾಡಿಕೊಂಡಿದ್ರೆ ಅಂಬರೀಷ್ ಅವರು, ಅದು ಎಷ್ಟು ಜನರ ಬಗ್ಗೆ ಹೇಳಬೇಕು, ಎಷ್ಟು ಕುಟುಂಬದವ್ರಿಗೆ ಅವರು ಆವತ್ತು ಆವತ್ತಿಂದ ಈವರೆಗೂ ಎಷ್ಟು ಜನಕ್ಕೆ ಅವರು ಹೆಲ್ಪ್ ಮಾಡಿದ್ದಾರೆ, ಎಷ್ಟೊಂದು ಮನೆಗಳಲ್ಲಿ ಅಂಬರೀಷ್ ಫೋಟೋನ ಇಟ್ಕೊಂಡು ಪೂಜೆ ಮಾಡ್ತಾರೆ. ಇವತ್ತು ಇವತ್ತು ನಿಮ್ಮ ಬದುಕಿಗೆ ನಮ್ಮ ಜೀವನವನ್ನೇನು ಮುಗಿಸ್ಬಿಟ್ಟಿದ್ದೇವೆ. ರೈತರ ಸಾಲ ಮನ್ನಾ ವಿಷಯದಲ್ಲಿ ಯಾವುದೇ ರೀತಿಯ ಅನುಮಾನಗಳನ್ನು ಇಟ್ಕೋಬೇಡಿ, ಯಾವುದೇ ಅನುಮಾನ ಇಟ್ಕೋಬೇಡಿ. ಪ್ರತಿಯೊಬ್ಬ ರೈತನ ಸಾಲವನ್ನು ಮನ್ನಾ ಮಾಡ್ತಕ್ಕಂಥದ್ದು ನಮ್ಮ ಕಾರ್ಯಕ್ರಮ. ಅದಷ್ಟೇ ಅಲ್ಲ, ಇವತ್ತು ನನ್ನ ರೈತ ಮುಂದೆ ನೆಮ್ಮದಿಯಿಂದ ಬರುತ್ತಕ್ಕಂಥ ಹಲವಾರು ಯೋಜನೆಗಳನ್ನು ತರಬೇಕು ಅಂತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಅಷ್ಟೇ ಅಲ್ಲ, ಇಡೀ ನಾಡಿನ ನನ್ನ ಜನತೆ ನಮ್ಮ ಯುವಕರಿಗೆ ಉದ್ಯೋಗವನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇದು ನನಗೂ ನನ್ನ ಮಂಡ್ಯ ಜಿಲ್ಲೆಯ ರೈತರಿಗೂ ಇರ್ತಕ್ಕಂಥ ಬಾಂಧವ್ಯ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆ ರೈತರು ಅವ್ರ ಪರವಾಗಿಲ್ಲ ಇವತ್ತು ಈಗ ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ ರೈತ ಸಂಘದವರು, ಏನಕ್ಕೆ? ನಿಜವಾಗ್ಲೂ ಅವರು ಸಾಲ ಮನ್ನಾ ಮಾಡಿ ಅವ್ರ ಕಷ್ಟ ಎಲ್ಲ ಇವರು ನೋಡಿಕೊಂಡು ಅದಕ್ಕೆಲ್ಲ ಒಂದು ಪರಿಹಾರ ಇವ್ರು ಕೊಟ್ಟಿದೆ. ಆದರೆ ಇವತ್ತು ರೈತರು ಅವ್ರ ಜೊತೆಯಲ್ಲಿ ಇರ್ತಾ ಇದ್ರು. ರೈತರಿಗೆ ಯಾಕೆ ಈ ಕಷ್ಟದಲ್ಲಿದ್ದಾರೆ, ಯಾಕೆ ಈ ಸಂಕಷ್ಟದಲ್ಲಿದ್ದಾರೆ, ಯಾಕೆ ಅವರ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಇವತ್ತು? ರೈತರಿಗೆ ನೀವೆಲ್ಲ ಮಾಡಿದ್ದೀರಿ ತಾನೆ, ಮತ್ತೆ ನಿಮ್ಮ ಜೊತೆಯಲ್ಲಿ ಯಾಕೆ ಬರ್ತಾ ಇಲ್ಲ ಅವರು? 30 ಜನ ಆತ್ಮಹತ್ಯೆ ಒಂದು ಅಪಘಾತದಲ್ಲಿ ತೀರ್ಕೊಂಡು ಹೋದಾಗ ಹೌದು, ನಾನು ಮಕ್ಕಳ ಕಷ್ಟಗಳನ್ನು ನೋಡಿ ಆ ಕುಟುಂಬಗಳ ಪರಿಸ್ಥಿತಿಗಳನ್ನು ನೋಡಿ 5 ಲಕ್ಷ ರೂಪಾಯಿಗಳ ಪರಿಹಾರ ಕೊಟ್ಟೆ. ಅಂಬರೀಷ್ ಅವರ ಶ್ರದ್ಧಾಂಜಲಿ ಸಭೆಗೆ ಅವರೇನಾದರೂ ಅಟೆಂಡ್ ಮಾಡಿದ್ದಿದ್ರೆ ನಾವು ಯಾವ ರೀತಿಯಲ್ಲಿ ಸ್ಪಂದಿಸಿದ್ವಿ ಅನ್ನೋ ವಿಚಾರ ಪಾಪ ಅವ್ರಿಗೆ ಗೊತ್ತಾಗ್ತಿತ್ತು. ಅವರಾಗಲಿ ಅವರ ಎಮ್ ಎಲ್ ಎಗಳಾಗಲಿ ಅವರ ಮಿನಿಸ್ಟರ್ಸ್ ಆಗಲಿ ಎಲ್ಲರೂ ಬಾಯ್ಕಾಟ್ ಮಾಡಿದರು ಆ ಫಂಕ್ಷನ್ನ. ಹಾಗಾಗಿ ಪಾಪ ಅವ್ರಿಗೆ ಗೊತ್ತಿಲ್ಲ. ಈ ಅವಕಾಶ ತಗೊಂಡು ನಾನು ಹೇಳ್ತೀನಿ ನಾವೇ ಸ್ಪಂದಿಸಿದ್ವಿ ಅಂತ. ಅಂಬರೀಷ್ ಅವರು ಆ ದುರಂತದ ದಿನಾನೇ ಅಂಬರೀಷ್ ಅವ್ರ ಪ್ರಾಣ ಕಳ್ಕೊಂಡಿತ್ತು. ಸೊ ಅದು ಎಷ್ಟೊಂದು ಒಂದು ಆ ಹೇಳಿಕೆ ಇದೆಯಲ್ಲ, ಎಷ್ಟು ಥಾಟ್ಲೆಸ್ ಹೇಳಿಕೆ ಅಂತ ನಾನು ನಿಮಗೆ ಐ ಹ್ಯಾವ್ ಟು ಪಾಯಿಂಟ್ ಔಟ್ ದಿಸ್. ಅದೇ ದಿನ ಅದೇ ರಾತ್ರಿ ಅಂಬರೀಷ್ ಅವರು ನಿಧನರಾಗಿತ್ತು. ಈ ರೀತಿ ಯಾರಾದರೂ ಕೇಳ್ತಾರಾ? ಆದರೂ ಇದೆಲ್ಲ ಆಗಿ ಒಂದು ತಿಂಗಳೊಳಗೇ ನಾವು ಆ ಶ್ರದ್ಧಾಂಜಲಿ ಸಭೆ ಮಾಡುವಾಗ ಆ ಕುಟುಂಬದವ್ರನ್ನ ಆ ಬಸ್ ದುರಂತದಲ್ಲಿ ಯಾರು ಪ್ರಾಣ ಕಳ್ಕೊಂಡ್ರೋ ಆ ಕುಟುಂಬದವ್ರನ್ನೆಲ್ಲ ಕರೆದು ನಮ್ಮ ಕೈಲ ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಒಂದು ಕಂಪನ್ಸೇಷನ್ ಥರ ನಾವು ಕೊಟ್ಟಿದ್ವಿ. ನಾನೇನು ಸರ್ಕಾರದ ಅಧಿಕಾರದಲ್ಲಿಲ್ಲ, ನನಗೆ 5 ಲಕ್ಷ ಕೊಡೋ ಒಂದು ಕೆಪ್ಯಾಸಿಟಿ ಇಲ್ಲ. ಎಷ್ಟಾಗುತ್ತೋ ಅಷ್ಟು ನಾವು ಟು ಮಾರ್ಕ್ ರೆಸ್ಪೆಕ್ಟ್ ಫಾರ್ ದೆಮ್ ನಾವು ಮಾಡಿದ್ವಿ. ಈ ದಳಪತಿಗಳು ಮಾತ್ರ ಅಲ್ಲ, ಕಾಂಗ್ರೆಸ್ ನಾಯಕರು ಸುಮಲತಾಗೆ ಕೌಂಟರ್ ಪಂಚ್ಗಳನ್ನು ಕೊಡ್ತಿದ್ದಾರೆ. ಸಚಿವ ಡಿ ಕೆ ಶಿಗೂ ಮಾತಿನ ಬಾಣದಲ್ಲೇ ತಿವಿದಿದ್ದಾರೆ. ಅದಕ್ಕೆ ಡಿ ಕೆ ಶಿ ಎದುರೇಟ್ ಕೊಟ್ಟಿದ್ದಾರೆ. ಆ ಟಾಕ್ ಫೈಟ್ ನ ಸ್ಯಾಂಪಲ್ಗಳು ಇಲ್ಲಿದೆ. ನಮ್ಮ ಪಕ್ಷೇತರ ಅಭ್ಯರ್ಥಿ ನಾಮಪತ್ರ ಹಾಕಬೇಕಾದ್ರೆ ನಾವು ಜೋಡೆತ್ತು ಬರ್ತೀವಿ ಅಂತ ಹೇಳಿದ್ದಾರೆ. ಅವು ಜೋಡೆತ್ತು ಅಂತ ಏನ್ ಹೇಳಿದ್ದಾರೆ, ನಮ್ಮ ರೈತರಿಗೆ ಒಳ ಉಳಕ್ ಬೇಕಾಗಿರ್ತಕ್ಕಂಥ ಜೋಡತ್ತಲ್ಲ ಅವು.
ರೈತರಿಗೆ ಒಳ ಜೋಡತ್ತಲ್ಲ ಅವು. ಇಲ್ಲಿಬ್ರು ನಿಜವಾದ ಜೋಡೆತ್ತಿದ್ದೇವೆ. ಇಲ್ಲಿ ಜೋಡೆತ್ತುಗಳು ಈ ಮಾತನ್ನ ದರ್ಶನ್ ಏನು ಕೇಳಿದ್ರು ಅವತ್ತು, ನಮ್ಮ ತಾಯಿಗೆ ನಾನು ಯಶೆ ಆಗಲಿ ಒಂದು ಮದರ್ ಥರ ಅವ್ರನ್ನ ನಾವು ಮೊದಲಿಂದನೇ ಫ್ಯಾಮಿಲಿಯಲ್ಲಿ ನಾವು ಮೆಂಬರ್ಸ್ ಥರ ಇದ್ವಿ, ಕುಟುಂಬದಲ್ಲಿ ನಾವು ಸದಸ್ಯರೇ, ಅವ್ರಿಗೆ ನಾವು ಮಕ್ಕಳು ಅನ್ನೋ ಒಂದು ಭಾವನೆಯಲ್ಲಿ ಅವ್ರ ಜೊತೆಗೆ ನಾವು ಆ ಗಾಡಿನ ನಾವು ನಡ್ಸ್ಕೊಂಡು ಹೋಗ್ತೀವಿ ಜೋಡೆತ್ತುಗಳಾಗಿ. ಯಾರೂ ಅವ್ರಿಗೆ ಪ್ರೊಡ್ಯೂಸ್ ಮಾಡಿ ಒಂದು ಪ್ರಮೋಟ್ ಮಾಡಿದವರಲ್ಲ, ಅವರಾಗೆ ಬಂದಿರೋದು, ಕಷ್ಟಪಟ್ಟು ಬಂದಿದ್ದಾರೆ. ಇವತ್ತು ಜನ ಆ ಸ್ಥಾನಮಾನ ಅವ್ರಿಗೆ ಕೊಟ್ಟಿದ್ದಾರೆ. ಅವರೇನು ಯಾರನ್ನು ಮೋಸ ಮಾಡಿ ದುಡ್ಡು ಸಂಪಾದನೆ ಮಾಡಿಲ್ಲ, ಅವ್ರು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿದ್ದಾರೆ. ಈಗ ನೀವು ಅವರು ಕಳ್ಳತನದಿಂದ ಬಂದು ಏನೋ ಹೊಲದಲ್ಲಿ ಮೇಯ್ಕೊಂಡು ಹೋಗೋ ಕಳ್ಳೆತ್ತುಗಳು ಅನ್ನೋ ಮಾತಿಗೆ ದೇರ್ ಇಸ್ ನೋ ಬೇಸಿಸ್. ಏನು ಕಳ್ಳತನ ಮಾಡಿದ್ದಾರೆ ಕಳ್ಳೆತ್ತುಗಳು? ಏನು ಕಳ್ಳತನ ಮಾಡಿದ್ದಾರೆ ಹೇಳಿ, ಏನು ಕಳ್ಳತನ ಅವರಿಬ್ಬರು ಮಾಡಿದ್ದಾರೆ? ಈ ಸುಮ್ ಸುಮ್ಮನೆ ಮಾತುಗಳು ಎಲ್ಲರೂ ಹೇಳ್ಬೋದು, ನಾನು ಹೇಳ್ಬೋದು. ಇಲ್ಲಿ ನನ್ನ ಸೋದರಿ ಸುಮಲತಾಗೂ ನಿಖಿಲ್ಗೂ ಇಲ್ಲಿ ಚುನಾವಣೆ ನಡೀತಾ ಇಲ್ಲ. ಈ ಚುನಾವಣೆ ನಡೀತಾ ಇರೋದು ಯಡಿಯೂರಪ್ಪನವ್ರಿಗೂ ಮೋದಿಗೂ ದೇವೇಗೌಡರಿಗೂ ನಡೀತಾರಂತ ಒಂದು ಚುನಾವಣೆ ಇದೆ. ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪರವಾಗಿ ಮಾತಾಡ್ತಿದ್ದಾರಾ ಬೇರೆಯವ್ರ ಪರವಾಗಿ ಮಾತಾಡ್ತಿದ್ದಾರಾ ಅಂತ ಫಸ್ಟ್ ನನಗೆ ಒಂದು ಸಂಶಯ ಅವ್ರು ಕ್ಲಿಯರ್ ಮಾಡಬೇಕಾಗಿದೆ. ಅದನ್ನು ಅವ್ರು ಕ್ಲಿಯರ್ ಮಾಡಿಬಿಟ್ರೆ ಅದಾದಮೇಲೆ ನಾನು ಇದಕ್ಕೆ ಆನ್ಸರ್ ಕೊಡ್ತೀನಿ. ಲೆಟ್ ಹಿಮ್ ಸೇ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ, ಈಗ ನಾನು ಜೆ ಡಿ ಎಸ್ ಸ್ಪೋಕ್ಸ್ ಪರ್ಸನ್ ಆಗಿದ್ದೀನಿ ಅನ್ನೋ ಮಾತನ್ನ ಅವ್ರು ಹೇಳೋದಾದರೆ ಆವಾಗ ನಾನು ಆನ್ಸರ್ ಕೊಡ್ತೀನಿ. ಇನ್ನೂ ಒಂದು ಬಳ್ಳಾರಿಗೆ ಒಂದು ಮಾತು ಹೇಳಿದ್ದೇನೆ, ನಿಮ್ಮ ಹೆಣ ಹೊರವರು ನಾವೇ, ನಿಮ್ಮ ಪಲ್ಲಕ್ಕಿ ಹೊರವರು ನಾವೇ, ಬೇರೆ ಯಾರು ಬರಲಿಕ್ಕೆ ಸಾಧ್ಯ ಇಲ್ಲ. ಅಂಬರೀಷ್ ಅಣ್ಣ ಈ ಚುನಾವಣೆ ಸರ್ಕಾರ ರಚನೆ ಆದ್ಮೇಲೆ ಕುಮಾರಸ್ವಾಮಿ ಸರ್ಕಾರ ಈ ರಾಜ್ಯಕ್ಕೆ ಬೇಕು ಅಂತ ಹೇಳಿದ್ವಾ? ಇಲ್ಲ, ಮೈತ್ರಿಗೋಸ್ಕರ ಮಾಡೋದು ಒಂದು ಕರ್ತವ್ಯ, ಅದನ್ನು ಮಾಡೋ ರೀತಿನೂ ಇದೆ. ಈಗ ಜೆ ಡಿ ಎಸ್ ಕಾರ್ಯಕರ್ತರಿಗಿಂತ ನೀವೇ ಅಷ್ಟು ಉತ್ಸಾಹದಿಂದ ಮಾಡೋದು ನೋಡಿದ್ರೆ ನೀವು ಜೆ ಡಿ ಎಸ್ ಪಕ್ಷನ ಅನ್ನೋ ಒಂದು ಸಂಶಯ ನಮ್ಮೆಲ್ರಿಗೂ ಬರುತ್ತೆ. ಈಗ ನಿಮ್ಗೆ ಬರುತ್ತಲ್ಲ ಸಂಶಯ, ನನ್ನನ್ನು ಯಾರು ಅಕಾಡಕ್ಕೆ ಇಳಿಸಿರೋದು ಅಂತ, ಅದೇ ಸಂಶಯ ನಮಗೂ ಬರ್ತಾ ಇದೆ. ಈಗ ನೀವು ಯಾಕೆ ಈ ರೀತಿ ಇಷ್ಟು ಸ್ಟ್ರಾಂಗ್ ಆಗಿ ಬೇರೆ ಪಾರ್ಟಿಗಾಗಿ ಇಷ್ಟು ಬ್ಯಾಟಿಂಗ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಡೌಟ್ ನನಗೂ ಬರ್ಬೋದಲ್ಲ. ಈ ರಾಜ್ಯದಲ್ಲಿ ಸಂಯುಕ್ತ ಸರ್ಕಾರ ಇರಬೇಕು ಅಂತೇಳಿ ಆಶೀರ್ವಾದ ಮಾಡಿದ್ರೆ ಇಲ್ವೋ? ಅಂಬರೀಷ್ ಅವರು ಆಶೀರ್ವಾದ ಮಾಡಿದ್ರೆ ಇಲ್ವೋ? ಅಂಬರೀಷ್ ಅವರ ಆತ್ಮಶಾಂತಿಗೆ, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ನಿಖಿಲ್ ಗೌಡ್ರಿಗೆ ನೀವೆಲ್ಲ ಆಶೀರ್ವಾದ ಮಾಡಬೇಕು. ಅಂಬರೀಷ್ ಅವರ ಆತ್ಮಕ್ಕೆ ಶಾಂತಿ ಸಿಗೋ ಹಂಗೆ ಅದರ ಬಗ್ಗೆ ನಿಜವಾಗ್ಲೂ ಅವ್ರ ಮನದಲ್ಲಿ ಆ ಥರ ಒಂದು ಭಾವನೆ ಇದ್ದಿದ್ರೆ ಇಷ್ಟೊಂದು ತಿಂಗಳಲ್ಲಿ ಅವ್ರು ಹೇಳಿದ ಮಾತುಗಳಿದೆಯಲ್ಲ ಅದನ್ನು ಒಂದು ಸತಿ ನೆನೆಸ್ಕೋಬೇಕು. ಅವರು ಯಾರ್ಯಾರು ಏನು ಮಾತನಾಡಿದ್ದಾರೆ, ಯಾರ ಬಗ್ಗೆ ಏನು ಮಾತನಾಡಿದ್ದಾರೆ, ಅಂಬರೀಷ್ ಅವ್ರ ಬಗ್ಗೆ ಏನು ಮಾತನಾಡಿದ್ದಾರೆ, ಅಂಬರೀಷ್ ಅವರ ಹೆಂಡತಿ ಬಗ್ಗೆ ಏನು ಮಾತನಾಡಿದ್ದಾರೆ, ಇದೆಲ್ಲ ಅಂಬರೀಷ್ ಅವರ ಆತ್ಮಕ್ಕೆ ಶಾಂತಿ ಕೊಡೋ ಅಂಥ ವಿಷಯನ ಅಂತ ಫಸ್ಟ್ ಅವರು ನೆನೆಸ್ಕೊಳ್ಳಿ ಫಸ್ಟು, ಆಮೇಲೆ ಇದ್ರ ಬಗ್ಗೆ ಮಾತಾಡಿ. ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಎಲ್ಲ ನಿಮ್ಮ ಮೀಡಿಯಾದಲ್ಲಿ ಇದೆಯಲ್ಲ, ಇದರಲ್ಲಿ ನಾನು ಜಾಸ್ತಿ ವಾದ ಮಾಡೋಕ್ಕೆ ಹೋಗಲ್ಲ. ಆವತ್ತಲ್ಲಿ ಯಾರ್ಯಾರು ಇದ್ದರು, ಯಾರ್ಯಾರು ಏನು ಮಾತುಗಳು, ಹೇಗೆ ಇದನ್ನಾಯಿತು ಅಂತ ನನಗೆ ಗೊತ್ತಿದೆ. ಬಟ್ ಈ ವಿಷಯನ ಇಟ್ಕೊಂಡು ಒಂದು ಚುನಾವಣೆನ ಬಂದಾಗ ಇದನ್ನು ಹೈಲೈಟ್ ಮಾಡಿಕೊಂಡು ತುಂಬ, ಇದು ದ ವರ್ಸ್ಟ್ ಕೈಂಡ್ ಆಫ್ ಪಾಲಿಟಿಕ್ಸ್, ನಾನು ತುಂಬ ಕಂಡೆಮ್ ಮಾಡ್ತೀನಿ. ಇದು ಡಿ ಕೆ ಶಿವಕುಮಾರ್ ಹೇಳಲಿ, ಮುನಿರತ್ನ ಅವ್ರು ಹೇಳಲಿ, ಯಾರೇ ಹೇಳಲಿ, ಇದು ತುಂಬಾ ನಾನು ಖಂಡಿಸ್ತಾ ಇರೋವಂಥ ವಿಷಯ. ಇದು ಯಾರೇ ಇರಲಿ, ಸಾವಿನ ರಾಜಕಾರಣ ಮಾಡ್ತೀರಾ ನೀವು ಅಂದರೆ ಅದರ ಅರ್ಥ ಏನು? ಅವತ್ತು ನಾವು ಇದನ್ನೆಲ್ಲ ಮಾಡಿದ್ವಿ, ಅದಕ್ಕೆ ನೀವು ಬದಲಾಗಿ ನಮ್ಗೆ ಈ ಹೆಲ್ಪ್ನ ಮಾಡಿ, ನೀವು ಸ್ಪರ್ಧೆಯಿಂದ ವಿತ್ಡ್ರಾ ಮಾಡಿ ಅಂತ ಅರ್ಥ. ಇದು ಟ್ರೇಡ್ ಆಫ್ ಆಯಿತು. ಸುಮಲತಾ ಅವರು ನನ್ನ ಹತ್ರ ಬಂದಿದ್ದರು, ನನ್ನ ಬೆಂಬಲ ಕೇಳಿದ್ರು, ಸಿದ್ದರಾಮಯ್ಯನ ಬೆಂಬಲ ಕೇಳಿದ್ರು. ನಾವು ಹೇಳ್ದು ಎಲೆಕ್ಷನ್ ಮುಂಚಿತವಾಗಿ ಶಿವರಾಮೇಗೌಡ ಎಲೆಕ್ಷನ್ನಲ್ಲಿ ನಾವು ಸಿಗತ್ತೆ ನಾವು ಬಿಟ್ಕೊಂಡಿದ್ದೇವೆ. ಈಗ ನಾವು ವಾಪಸ್ಸು ಆ ಸೀಟ್ ಕೊಡಿ ಅಂತ ಕೇಳಿದ್ರೆ ನಮ್ಮ ಧರ್ಮ ಇಲ್ಲ. ನಿಮ್ಗೇನಾದ್ರು ರಾಜಕಾರಣದಲ್ಲಿ ಆಸಕ್ತಿ ಇದೆ ಅಂದ್ರೆ ಬಹಳ ಸಂತೋಷ. ಅದಕ್ಕಿಂತ ಮುಂಚಿತವಾಗಿ ನೀವು ಬೇಕಾದ್ರೆ ಮೈಸೂರಲ್ಲಿ ನಿಂತ್ಕೊಳ್ಳಿ, ಬೆಂಗಳೂರಿನಲ್ಲಿ ನಿಂತ್ಕೊಳ್ಳಿ,
ಎರಡು ಪಕ್ಷಗಳು ಬೆಂಬಲವಾಗಿ ನಾವು ನಿಂತ್ಕೊಳ್ತೇವೆ, ರಾಜಕಾರಣಕ್ಕೆ ಬರ್ತೇವೆ, ನಿಮ್ಮ ರಾಜ್ಯವಾಗಬೇಕು ನಾವು ಕಳ್ಸ್ಕೊಡ್ತೇವೆ ಅಂತ ಹೇಳಿದ್ರು. ಆದ್ರೆ ಕುಮಾರಸ್ವಾಮಿ ನನಗಿಂತ ಮುಂಚಿತವಾಗಿ ಎರಡು ತಿಂಗಳಲ್ಲಿ ನನ್ನ ಸೋದರಿಗೆ ಎಂ ಎಸ್ ಸಿ ಮಾಡ್ತೀನಿ, ನಿಂತ್ಕೊಳ್ಳಮ್ಮ ನೀವು ರಾಜಕಾರಣಕ್ಕೆ ಬರಬೇಕು ಅಂತ ಹೇಳಿ ಅವರ ಸೀಟನ್ನು ಬಿಟ್ಕೊಟ್ಟು ನಾನು ಹೇಳಿದೆ ಬೇಕಾದ್ರೆ ಜನತಾದಳ ಸಿಂಬಲ್ ಅನ್ನು ನಿಂತ್ಕೊಳ್ಳಿ, ಇಲ್ಲ ಕಾಂಗ್ರೆಸ್ ಸಿಂಬಲ್ ಅನ್ನು ನಿಂತ್ಕೊಳ್ಳಿ ಅಂತ ಹೇಳಿದೆ. ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗ್ಬಿಡುತ್ತೆ ಈ ತರದೊಂದು ನಿರ್ಧಾರ ತಗೊಂಡ್ರೆ ಅನ್ನೋ ಒಂದು ಮಾತನ್ನ ನಾನು ಡಿ ಕೆ ಶಿವಕುಮಾರ್ ಹತ್ರ ನಾನು ಹೇಳಿದ್ದೆ. ನಿರ್ನಾಮ ಆಗ್ಬಿಡುತ್ತೆ, ಡೋಂಟ್ ಡೂ ದಿಸ್. ನಿಮ್ಮ ಪಕ್ಷಕ್ಕೆ ನೀವು ಮಾಡ್ತಿರೋ ಅನ್ಯಾಯ, ನೀವು ಫೈಟ್ ಮಾಡಿ ಜೆ ಡಿ ಎಸ್ ಅವ್ರನ್ನ ಕನ್ವಿನ್ಸ್ ಮಾಡಿ. ಇದೊಂದು ಕಾಂಗ್ರೆಸ್ಗೆ 100% ವಿನ್ನಬಲ್ ಸೀಟ್ ಆಗಿರುತ್ತೆ, ನಿಮಗೆ ಒಂದು ನ್ಯಾಷನಲ್ ಲೆವೆಲಲ್ಲಿ ಇದು ಪ್ಲಸ್ ಆಗುವಂಥ ಸೀಟ್ ಇದು, ನೀವು ಇದನ್ನು ಇಷ್ಟು ಈಸಿಯಾಗಿ ಯಾಕೆ ಬಿಟ್ಕೊಡ್ತಿದ್ದೀರಾ ಅನ್ನೋ ಮಾತನ್ನ ಅವ್ರ ಜೊತೇಲಿ ನಾನು ಚರ್ಚೆ ಮಾಡಿದಾಗ ಹೇಳಿದ್ದಂಥ ಮಾತು. ಬಂದ ಉತ್ತರ, ಕಾಂಗ್ರೆಸ್ ಪಾರ್ಟಿ ಆಗಲೇ ನಿರ್ನಾಮ ಆಗಿಬಿಟ್ಟಿದೆ. ಹೌದು, ಸೌತ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಇಸ್ ವೈಪ್ಡ್ ಔಟ್. ಅದನ್ನು ನೀವೇನು ಸೇವ್ ಮಾಡೋಕ್ಕಾಗಲ್ಲ, ನಾನೇನು ಸೇವ್ ಮಾಡೋಕ್ಕಾಗಲ್ಲ, ಇಟ್ ಈಸ್ ಆಲ್ರೆಡಿ ವೈಪ್ಡ್ ಔಟ್. ಸೊ ಅದರ ವಿಚಾರವಾಗಿ ನೀವೇನು ತಲೆ ಕೆಡಿಸ್ಕೋಬೇಡಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ರಾಜ್ಯದ 28 ಕ್ಷೇತ್ರಗಳಲ್ಲಿ ಮಂಡ್ಯ ಅಖಾಡ ಮಾತ್ರ ಧಗ ಧಗಿಸ್ತಾ ಇದೆ. ಇಡೀ ರಾಜ್ಯವೇ ಮಂಡ್ಯದ ಫಲಿತಾಂಶಕ್ಕಾಗಿ ತುದಿಗಾಲಲ್ಲಿ ನಿಂತಿದೆ. ಈ ವಾಗ್ಯುದ್ಧಗಳು ಇನ್ನೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದ್ ನೋಡಬೇಕು. ಇದೇ ಈ ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.